ಪ್ರೇವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಗಮನಿಸಿ ಗುರುತಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ politicianindia.com ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮಾಜಿ ಮಂಡಲ್ ಪ್ರಧಾನರು ಯಲಗಟ್ಟ ಗಜ್ಜ ಹಾಗೂ ನಾಲ್ಕು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಎರಡು ಬಾರಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಹಾಗೂ ಮಾಜಿ ತಾಲೂಕಾ ಆಶ್ರಯ ಕಮಿಟಿ ಅಧ್ಯಕ್ಷರು ಹಾವೇರಿ ತಾಲೂಕು ಹಾಗೂ ವೆಂಕಟೇಶ್ವರ ದೇವಸ್ಥಾನ ಕಮಿಟಿ ಯಲಗಚ್ಚ ಇದರ ಅಧ್ಯಕ್ಷರು ಸುಮಾರು 50 ವರ್ಷಗಳಿಂದ ಸಾಮಾಜಿಕ ಜೀವನದಲ್ಲಿ ಹಾಗೂ ನಿರಂತರ ಸಮಾಜ ಸೇವೆಯಲ್ಲಿ ತಮ್ಮಂತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಹಿರಿಯ ಮುಖಂಡರು, ಹಿರಿಯ ನಾಯಕರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ಅರವಿಂದ್ ಪಾಟೀಲ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಎಟ್ ಸೋಷಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ಸರ್. ಸರ್, ಈಗ ಸುಮಾರು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮಂತಾವು ತೊಡಗಿಸಿಕೊಂಡು ಬಂದಿದ್ರಿ. ಈ ಒಂದು ಹಾವೇರಿ ತಾಲೂಕಲ್ಲಿ ತಾವು ಸಾಕಷ್ಟು ಚಿರಪರಿಚಿತರು, ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ಹಾವೇರಿ ತಾಲೂಕಾ ಹಾಗಿದೆ ಅಲ್ಲದೆ ಗ್ರಾಮದ ಪ್ರಗತಿಪರ ರೈತನೂ ಹೌದು, ಅದರ ಜೊತೆಗೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಬರ್ತೀನಿ ನಾನು ಪಡಿಸಿಕೊಂಡಿದ್ದೇನೆ. ಮೂಲತಃ ನಾನು ಜನತಾದಳದಿಂದ ಬಂದಿದ್ದೇನೆ. ಜನತಾದಳ ಸಂದರ್ಭದಲ್ಲಿ ನಾನು ಆಶ್ರಯ ಕಮಿಟಿ ಸದಸ್ಯನೂ ಹೌದು, ತಾಲೂಕಾ ಅದರ ಜೊತೆಗೆ ಮಂಡಲ ಪಂಚಾಯತ್ ಪ್ರಧಾನ ಹೌದು. ಮುಂದೆ ಕೆಲವೊಂದು ರಾಜಕೀಯ ಒಂದು ಸ್ಥಿತ್ಯಂತ್ರದ ಒಳಗಾಗಿ ಅದರ ಜೊತೆಗೆ ನಾವು ಮತ್ತೆ ಕಾಂಗ್ರೆಸ್ ಸೇರುವಂಥ ಸಂದರ್ಭ ಬಂತು. ಅದಕ್ಕೆ ಬಸವ ನಮ್ಮ ಮಾಜಿ ಮಂತ್ರಿಗಳಾದಂಥ ಬಸವರಾಜ ಚೌಹಾಣ್ ಅವರು, ಅವರು ಕೂಡ ಈ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರು. ಮುಂದೆ ಅವರು ಕಾಂಗ್ರೆಸ್ ಸೇರ್ಪಡೆ 1994 ಕಾಂಗ್ರೆಸ್ ಸೇರ್ಪಡೆ ಆದಾಗ ಅವ್ರ ಜೊತೆಗೆ ನಾವು ಕೂಡ ಗುರುತಿಸಿಕೊಂಡು ಇವತ್ತು ನಾನು ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತನಾಗಿದ್ದೇನೆ. ಅದರ ಜೊತೆಗೆ ಒಂದು ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನವನ್ನು ಕೂಡ ಹರಿಸ್ತಾ ಇದ್ದೇನೆ. ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಮುಖ್ಯವಾಗಿ ಕಾರಣ ಮತ್ತು ಪ್ರೇರಣೆಯನ್ನು ಯಾಕೆ ರಾಜಕೀಯ ಆಯ್ಕೆ ಮಾಡಿಕೊಂಡ್ರಿ? ನಾವು ಪ್ರಪ್ರಥಮವಾಗಿ 1978 ಜನರ ಅಪೇಕ್ಷೆಯಿಂದಾಗಿ ನಾನು ಪ್ರಥಮ ಬಾರಿಗೆ ಯಲಗತ್ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನನ್ನನ್ನು ಗ್ರಾಮ ಜನರು ಚುನಾಯಿಸಿದರು. ಅದರ ಜೊತೆಗೆ ನನ್ನ ರಾಜಕೀಯ ಜೀವನವನ್ನು ಕೂಡ ನಾನು ಪ್ರಾರಂಭ ಮಾಡಿದೆ. ಇದರ ಹಿಂದೆ ನನ್ನ ತಂದೆಯವರು ಕೂಡ ಅವರು ಸ್ವಾತಂತ್ರ್ಯ ಯೋಧರು. 1962 ಚಳವಳಿಯಲ್ಲಿ ನನ್ನ ತಂದೆಯು ಕೂಡ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿ ಅವರು ಹಿಂದಿಗೆ ಜೈಲಿನ 2 ವರ್ಷಗಳ ಜೈಲನ್ನು ಅನುಭವಿಸಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಈ ಭಾಗದ ಸ್ವಾತಂತ್ರ್ಯ ಯೋಧರು ಅಂತ ಗುರುತಿಸಿಕೊಂಡಂಥ ಒಂದು ಮೈತನ ನಮ್ಮದು. ಅದರ ಮುಖಾಂತರ ನಾವು ಏನೋ ಸ್ವಲ್ಪ ಒಳ್ಳೆಯದು ರಾಜಕೀಯವಾಗಿ ಈ ಗ್ರಾಮಕ್ಕೆ ಏನೋ ಒಂದು ಒಳ್ಳೇದು ಮಾಡಬೇಕು ಅನ್ನೋಂಥ ದೃಷ್ಟಿಯೊಳಗೆ ಅಭಿವೃದ್ಧಿ ಮಾಡಬೇಕಂಥ ಚಿಂತನೆ ಒಳಗೆ ನಾನು ಈ ಸಕ್ರಿಯ ರಾಜಕೀಯಕ್ಕೆ ಬರಬೇಕಾಯಿತು. ಖಂಡಿತ ಸರ್, ಈಗ ನೀವು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ತಮಗೆ ತಮ್ಮ ರಾಜಕೀಯ ಮಾರ್ಗದರ್ಶಕರು, ತಮ್ಮ ರಾಜಕೀಯ ಗುರುಗಳಂತ ಯಾರನ್ನು ಭಾವಿಸ್ತಿದ್ರು? ಈಗ ಪ್ರಥಮವಾಗಿ 1983 ಈ ಕ್ಷೇತ್ರದ ಸಿ ಕಲ್ಕೋಟೆ ಅಂತ ನಮ್ಮ ಇಲ್ಲೇ ಕೊಡ ಗ್ರಾಮದವರು, ಅವರು ಈ ತಾಲೂಕಿನ ಶಾಸಕರು. ಅವರ ಮುಖಾಂತರ ನಾವು ಈ ನಮ್ಮ ರಾಜಕೀಯ ಗುರು ಅಂದರು ಅಡ್ಡಿಯಿಲ್ಲ, ಅವರು ನಮ್ಮ ರಾಜಕೀಯ ಮಾರ್ಗದರ್ಶಕರು ಅಂದರು ಅಡ್ಡಿಯಿಲ್ಲ. ಅವರ ಮುಂದಾಗ್ತದವರು ನಾವು ರಾಜಕೀಯ ಪ್ರವೇಶ ಮಾಡಿದ್ವಿ 1983 ಅವರು ಅವರ ಮುಖಾಂತರ ನಾವು ರಾಜಕೀಯ ಪ್ರವೇಶ ಮಾಡಿದ್ವಿ. ಅಲ್ಲಿಂದ ಇಲ್ಲಿ ಅವಿರಾತವಾಗಿ ನಾವು ರಾಜಕೀಯದೊಳಗೆ ಸಕ್ರಿಯವಾಗಿ ಅದೀವಿ, ಸದ್ಯಕ್ಕೆ ಇದ್ದೇನೆ. ಸರ್, ಈಗ ಸಕ್ರಿಯ ಒಂದು 50 ವರ್ಷದ ಸುದೀರ್ಘ ರಾಜಕೀಯ ಜೀವನ, ಈ ಹಿಂದಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಸರ್? ಮುಖ್ಯವಾಗಿ ವ್ಯತ್ಯಾಸ
आगे राजण आगे राजकीय नाव सदर्भली डेवलपमेंट बे साकु चिंतन इवत साकु चिंतन आगे राजकीय स्वल्प याको भ्रष्ट व्यवस्थे भ्रष्टाचार व्यवस्थे अथवा आगेल भ्रष्ट व्यवस्थे आव आ सदर्भद अस्ट डेवलपमेंट मे चिंतन होरतु ಈಗ ರಾಜಕಾರಣಿ ಅಂತಂದ್ರೆ ದುಡ್ಡು ಮಾಡುವಂತ ಒಂದು ಗುಂಪಿಗೆ ಬಂದ್ಬಿಟ್ಟತೆ ಅದು ರಾಜಕೀಯ ಅಂತಂದ್ರೆ ಈ ಕೊಟ್ಟು ತಗೊಳ್ಳುವಂತ ಈಗ ಅವರು ನಾವು ಸುರಾಯಿತ ಈಗ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಈ ಪ್ರಜೆಗಳಿಗೆ ನಾವು ಏನು ಆಸೆ ಆಕಾಂಕ್ಷೆಗಳನ್ನು ತೋರಿಸ್ತೀವಲ್ಲ ಅವಾಗ ನಾವು ದುಡ್ಡಿನ ಒಂದು ನಾವು ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತ ವ್ಯವಸ್ಥೆ ಇವತ್ತು ಸಾಕು ವ್ಯಾಪಕವಾಗಿ ಹರಡಿದ್ರಿಂದ ಅವರು ಕೂಡ ಮುಂದೆ ಭ್ರಷ್ಟ ಆಗೋದಕ್ಕೆ ಇವೆಲ್ಲ ಕಾರಣ ಆಗ್ತವೆ ಅಂತ ನನ್ನ ಅನಿಸಿಕೆ ಹಿಂದಿಗೆ ನಾವು ಈ ಮಂಡಲ ಪಂಚಾಯತಿ ಇದ್ದ ಸಂದರ್ಭದಲ್ಲಿ ಈ ಒಂದು ಈ ಪ್ರಮಾಣದಲ್ಲಿ ಅಷ್ಟು ಈ ಒಂದು ಭ್ರಷ್ಟಾಚಾರ ಆಗಲಿ ಅಥವಾ ಸುಜನ ಪಕ್ಷಪಾತವಾಗಲಿ ಅಷ್ಟು ಇರ್ತಿದ್ದಿಲ್ಲ ಇದ್ದಿದ್ದಿಲ್ಲ ಈಗ ಅದು ನನಗೆ ನನ್ನ ವೈಯಕ್ತಿಕ ತಿಳುವಳಿಕೆ ಮಟ್ಟಿಗೆ ಅದು ಜಾಸ್ತಿ ಆಗೈತಿ ಈ ಒಂದು ವ್ಯವಸ್ಥೆ ಹೋಗಬೇಕು ಭ್ರಷ್ಟಾಚಾರ ಕೊಲಗಬೇಕು ಜನರಿಗೆ ಒಂದು ಒಳ್ಳೆ ಆಡಳಿತ ಕೊಡುವಂಥ ಒಂದು ಸರ್ಕಾರ ಬರಬೇಕು ಆ ನಿಟ್ಟಿನೊಳಗೆ ನಾಯಕ ಹುಟ್ಟುಕೊಳ್ಬೇಕು ಈಗಿನ ಪೀಳಿಗೆ ಅದಕ್ಕೆ ಸ್ಪಂದಿಸಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ಸುಮಾರು ವರ್ಷಗಳಿಂದ ಒಂದು ಸಕ್ರಿಯ ರಾಜಕಾರಣದಲ್ಲಿ ತಾವು ಪಟ್ಟಿರುವಂತ ಶ್ರಮಗಳು ಜನಪರ ಹೋರಾಟಗಳು ಶಿಕ್ಷಣ ಪರ ಕ್ರಾಂತಿಗಳು ಮತ್ತೆ ಒಂದು ರೈತರಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಮಾಡಿರುವಂತ ಒಂದು ಪ್ರಯತ್ನಗಳು ಯಾವ ರೀತಿ ಮಾಡ್ಕೊಂಡು ಬಂದ್ರೆ ಸರ್ ಈಗಲೇ ನಮ್ಮಲ್ಲಿ ಹೈಸ್ಕೂಲು ಮೊದಲ ಈ ಗ್ರಾಮದ ಹೈಸ್ಕೂಲ್ ಇದ್ದಿದೆ ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ಇಲ್ಲಿಂದ ಗ್ರಾಮದ ಜನರು ಆಮೇಲೆ ತಾಲೂಕಾ ಲೀಡರ್ ಸೇರ್ಕೊಂಡು ಈ ಗ್ರಾಮಕ್ಕೆ ಒಂದು ಉತ್ತಮವಾದಂಥ ಒಂದು ದಾನಿಗಳ ಒಂದು ಕೊಡುಗೆ ಮುಖಾಂತರ ಒಂದು ಹೈಸ್ಕೂಲ್ ಸ್ಥಾಪನೆ ಮಾಡಿದ್ವಿ ಅದರ ಜೊತೆಗೆ ಇಲ್ಲೇ ಬರಗಾಲ ಇದ್ದಂಥ ಸಂದರ್ಭದಲ್ಲಿ 83-84 ಸಾಕಷ್ಟು ಬರಗಾಲ ಇದ್ದ ಸಂದರ್ಭದಲ್ಲಿ ಬರಗಾಲ ಕಾಮಗಾರಿಗಳನ್ನು ಮಾಡಿಸಿ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಅವತ್ತಿನ ಆ ಸಂದರ್ಭದಲ್ಲಿ ಮತ್ತು ಜನರಿಗೆ ಇವತ್ತಾದರೂ ನಾವು ಕೂಡ ಒಂದು ಗ್ರಾಮಕ್ಕೆ ಒಳ್ಳೆಯದಾಗಬೇಕು ಒಳ್ಳೆಯ ಆಡಳಿತ ಕೊಡಬೇಕು ಅನ್ನೋದು ನಿಂತ್ಕೊಂಡು ಆ ಸತತ ಒಂದು ಪ್ರಯತ್ನವನ್ನು ನಾವು ಇವತ್ತಿನ ತನಕ ನಾವು ಮಾಡ್ತಾ ಬಂದಿದ್ದೀವಿ ಈಗ ತಾವು ಆಸರೆ ಕಮಿಟಿಯಲ್ಲಿ ಕೂಡ ಒಂದು ಅಧ್ಯಕ್ಷರಾಗಿ ಒಂದು ಸೇವೆ ಸಲ್ಲಿಸಿದ್ರಿ ಅಲ್ಲಿ ಇರುವಂತ ಸಂದರ್ಭದಲ್ಲಿ ತಮ್ಗೆ ಏನು ಒಂದು ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನ್ ಮಾಡುವಂತ ಒಂದು ಅವಕಾಶಗಳು ತಮಗೆ 1994 ನಾವು ಆಸರೆ ಕಮಿಟಿ ತಾಲೂಕಿನ ಅಧ್ಯಕ್ಷ ಸಂದರ್ಭದಲ್ಲಿ ತಾಲೂಕು ಆಸರೆ ಕಮಿಟಿ ಒಳಗೆ ನಾವು ಸಾಕಷ್ಟು ಜನರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಒಂದು 700-800 ಮನೆಗಳನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೂಡ ನಾವು ನಮ್ಮ ಕಮಿಟಿಯವರಾಗಲಿ ನಾವಾಗಲಿ ಅವನ್ನ ಮನೆಗಳನ್ನು ಹಂಚಿಕೆ ಮಾಡಿದ್ವಿ ಇವತ್ತು ಆ ಮನೆಗಳು ಕೂಡ ಅವತ್ತು ಕೊಟ್ಟಂಥ ಸಂದರ್ಭ ಅವತ್ತು ಹಣಕಾಸಿಂದ ಅಷ್ಟಿದ್ದರೂ ಸಹಿತ ನಾವು ಪ್ರತಿಯೊಂದು ಗ್ರಾಮಕ್ಕೂ ಆದ್ಯತೆ ಮೇರೆಗೆ ಅವತ್ತು ನಾನು ಆ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಮನೆಗಳನ್ನು ಮಂಜೂರು ಮಾಡಿಕೊಟ್ವಿ ಇವತ್ತು ಆದರೂ ಕೂಡ ಆ ಜನರು ಮನೆಗಳಲ್ಲಿ ವಾಸ ಮಾಡ್ತಾರೆ ಆ ಒಂದು ತೃಪ್ತಿ ನನಗೆ ಈಗ ತಾವು ಒಂದು ಇದರಲ್ಲಿ ಇರುವಂಥ ಸಂದರ್ಭ ರಾಜಕೀಯದಲ್ಲಿ ಇಲ್ಲೂ ಕೂಡ ಇದ್ದೀರಿ ಆ ಒಂದು ಜಿಲ್ಲಾ ಪಂಚಾಯತಿಗೆ ಅಥವಾ ಬೇರೆ ಹುದ್ದೆಗಳಿಗೆ ನಿಮ್ಮ ಮನೆಗಳಿಗೆ ಈ ರೀತಿ ಏನಾದರೂ ಪ್ರಯತ್ನಗಳು ತಾವು ಮಾಡಲಿಲ್ಲ ಅಥವಾ ತಮಗೆ ಅವಕಾಶಗಳು ಬರಲಿಲ್ಲ ಹೇಗೆ ಸರ್ ಅವಕಾಶ ಅನ್ನೋದ್ರ ಜೊತೆಗೆ ಸರ್ ಈಗ ಅವಕಾಶ ತಾನಾಗಿ ಬರುತ್ತೆ ಯಾವುದಾದ್ರು ನಾವು ಕೂಡ ಅದ್ರಾಗ ನಾವು ಆಕಾಂಕ್ಷಿ ಅಂತ ನಾವು ಅದನ್ನು ಹೇಳಬೇಕಾಗತ್ತೆ ನಮ್ಮನೆಗೆ ತಂದು ನೀವೆಲ್ಲ ಇದನ್ನು ತಂದ ಕೊಡಬೇಕು ಅಂತ ಅನ್ನೋದಲ್ಲ ನಮ್ಮ ಒಂದು ಹಿರಿತನದ ಒಂದು ದೃಷ್ಟಿಯೊಳಗೆ ಜನರ ಅಪೇಕ್ಷೆಗಳು ಕೂಡ ಈ ಈ ಭಾಗದ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಭಾಗದೊಳಗೆ ಪ್ರತಿಯೊಂದು ಹಳ್ಳಿಗಳು ಕೂಡ ಇಲ್ಲ ನೀವು ಈ ಸ್ಪರ್ಧೆ ಮಾಡಿದ್ರೆ ನಿಮ್ಗೆ ಈ ಕ್ಷೇತ್ರದೊಳಗೆ ಅನುಕೂಲ ಆಗ್ತೈತಿ ಮತ್ತು ನೀವು ಜನರಾಗಿ ಇದರಿಂದ ಜನರ ಅಪೇಕ್ಷೆ ಮಾತ್ರ ಇವತ್ತಿಗೂ ಐತಿ ಅದನ್ನು ನಾವು ಜನರದ ಅಧ್ಯಕ್ಷನ ಯಾವತ್ತೂ ನಾನು ಮರೆಯೋಕ್ಕೆ ಸಾಧ್ಯವಿಲ್ಲ ಈ ಕ್ಷೇತ್ರದ ಜನರು ನಾನು ಯಾವತ್ತೂ ಮರೆಯಲ್ಲ ಆಶೀರ್ವಾದ ಮಾಡ್ಯಾರ ನನ್ನ 3-4 ಸರಿ ನನ್ನ ಗ್ರಾಮ ಪಂಚಾಯತಿ ಸದಸ್ಯನ ಮಾಡ್ಯಾರ ಅದ್ರ ಜೊತೆಗೆ ನನ್ನ ಸಹಕಾರಿ ಸಂಘದ ಅಧ್ಯಕ್ಷರು ಮಾಡ್ಯಾರ ಆಸರೆ ಕಮಿಟಿ ಅಧ್ಯಕ್ಷರು ಮಾಡ್ರಿ ಈ ಈ ನಾಡಿನ ಜನರು ಅದಕ್ಕೆ ನಾವು ಯಾವತ್ತೂ ನಾನು ಚುನಾವಣೆ ಭಾಳ ಪ್ರಾಮಾಣಿಕದಿಂದ ಚುನಾವಣೆ ಆಗಿರ್ತೀನಿ ಅದ್ರ ಜೊತೆ ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಜನರ ಅಪೇಕ್ಷೆ ಐತಿ ಇಲ್ಲ ಅಂತಲ್ಲ ಆದರೆ ನನಗೆ ವಯಸ್ಸು 75-76 ವರ್ಷ ನನಗೆ ವಯಸ್ಸು ಆದರೆ ಯುವಕರು ಮುಂದೆ ಬರಬೇಕು ಅನ್ನೋಂಥ ದೃಷ್ಟಿ ಒಳಗೆ ಅವ್ರಿಗೆ ನಾವು ಅವಕಾಶ ಮಾಡಿಕೊಟ್ರೆ ಮುಂದೆ ಅವರು ಬೆಳೆಯೋದಕ್ಕೆ ಅವಕಾಶ ಆಗತ್ತೆ ನಮ್ಮ ವಯಸ್ಸಾಗಿಂದ ನಾವು ಅದೇ ಇದಕ್ಕೆ ನಾವು ಮತ್ತೆ ಮುಂದುವರಿತೀವಿ ನಾವು ಹಿಂಗೆ ಮಾಡ್ತೀವಿ ಅಂದರೆ ಜನರಿಗೆ ನಾವು ಸೇವೆ ಕೊಡಬೇಕಾಗ್ತೈತಿ
ಆ ನಮ್ಮ ವಯಸ್ಸಿಂದು ನಮ್ಗೆ ಕೆಲವೊಂದು ಆ ತೊಂದರೆ ಬರಬಹುದು. ಆ ನಿಟ್ಟಿನೊಳಗೆ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ನಾವು ಸೇವೆ ಕೊಡೋದು ಸ್ವಲ್ಪ ಅಸಾಧ್ಯ ಆಗತ್ತೆ. ಯಾಕೆ ವಯಸ್ಸು ಸಹಜ ಒಂದು ಇದ್ರ ಮೇಲೆ ಅದಕ್ಕೆ ನಾವು ಯುವಕರಿಗೆ ಆದ್ಯತೆ ಕೊಟ್ಟು ಯುವಕರನ್ನ ಈ ಒಂದು ಇದು ಇಂಥ ಜಿಲ್ಲಾ ಪಂಚಾಯತಿ ನಾವು ಆಯ್ಕೆ ಮಾಡಿದಾಗ ಜನರು ಸ್ಪಂದಿಸ್ತಾರೆ, ಅವ್ರಿಗೆ ಜನರಿಗೆ ಒಂದು ಸೇವಾ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಜನರಿಗೆ ನಾವು ಯುವಕರಿಗೆ ಪ್ರಾಧಾನ್ಯತೆ ಕೊಡಬೇಕು, ಅವ್ರನ್ನ ಮುಂದೆ ತರಬೇಕು ಅನ್ನೋಂತ ನನ್ನ ವೈಯಕ್ತಿಕ ವಿಚಾರ. ಈಗ ಒಂದು ರಾಜಕೀಯ ರಂಗಕ್ಕೂ ಮತ್ತೆ ಈ ಸಹಕಾರಿ ರಂಗಕ್ಕೆ ಇರುವಂತ ಒಂದು ವ್ಯತ್ಯಾಸ ಏನು ಅಂತ ಹೇಳ್ಬೋದು ಸರ್? ಈಗ ರಾಜಕೀಯದ ಸಹಕಾರಿ ಸಂಘ ಅಂದ್ರೆ ಇವತ್ತು ರೈತರಾಗಿ ರೈತರ ಸಲುವಾಗಿ ಇರುವಂತ ಸಂಘಗಳು ಸಹಕಾರಿ ಸಂಘಗಳು ಅಂದ್ರೆ ಜನರು ಈಗ ಜನರದ ಇವತ್ತು ರೈತರಿಗೆ ನಾವು ಏನು ಸಹಕಾರಿ ಸಂಘದ ಮುಖಾಂತರ ಇವತ್ತು ನೋಡ್ರಿ ಇವತ್ತು ಸರ್ಕಾರ ಇವತ್ತು ನಮ್ದು ಒಂದು ಕರ್ನಾಟಕ ಸರ್ಕಾರದವರು 5 ಲಕ್ಷದವರೆಗೂ ಉಚಿತವಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಬಡ್ಡಿ ರಹಿತವಾಗಿ ಇವತ್ತು ಕೊಡುವಂಥ ವ್ಯವಸ್ಥೆ ಐತಿ ಅವ್ರಿಗೆ. ಸಹಕಾರಿ ಸಂಘದ ಬೀಜ ಗೊಬ್ಬರ ಅಥವಾ ಈ ಸಾಲಗಳನ್ನ ಕೊಟ್ಟಾಗ ಸಹಿತ 5 ಲಕ್ಷ ತನಕ ನಾವು ಬಡ್ಡಿ ರಹಿತವಾಗಿ ನಾವು ರೈತರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಐತಿ. ಸಹಕಾರಿ ಸಂಘ ಎಷ್ಟು ಬಲವರ್ಧನೆ ಆಗ್ತೈತಿ, ಗ್ರಾಮಗಳು ಅಷ್ಟು ಬಲವರ್ಧನೆ ಆಗ್ತಾವು. ಈ ನಾವು ಈ ಸಹಕಾರಿ ಸಂಘಕ್ಕೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅವುಗಳನ್ನು ಬೆಳೆಸಿದ್ರೆ ಪ್ರತಿಯೊಂದು ರೈತರದಾದಂಥ ಒಂದು ಸಂಸ್ಥೆ ಅದು. ಆ ಸಂಸ್ಥೆ ನಾವು ಬೆಳೆಸಿದಾಗ ಅದು ಗ್ರಾಮಕ್ಕಾಗಲಿ ಅಥವಾ ಸುತ್ತಮುತ್ತ ಅದು ಸಂಬಂಧಪಟ್ಟಂಥ ಹಳ್ಳಿಗಳಿಗಾಗಲಿ ಆ ಸಂಘದಿಂದ ಉಪಯುಕ್ತ ಆಗ್ತೈತಿ, ರೈತರು ಉದ್ಧಾರ ಆಗ್ತೈತಿ, ಸಹಕಾರಿ ಸಂಘ ಬೆಳಿಬೇಕು ಅನ್ನೋಂಥ ಒಂದು ದೃಷ್ಟಿ ನಾನು. ಈಗ ತಾವು ಒಂದು ಸಹಕಾರಿ ರಂಗಕ್ಕೆ 2 ಅವಧಿಯಲ್ಲಿ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಹೌದು ಸರ್, ತಮ್ಮ ಅವಧಿಯಲ್ಲಿ ಮುಖ್ಯವಾಗಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯಿತು? ನಾನು ಅಧ್ಯಕ್ಷ ಇದ್ದ ಸಂದರ್ಭದಲ್ಲಿ ಪ್ರತಿಯೊಂದು ರೈತರಿಗೆ ನಾವು ಸಹಕಾರಿ ಸಂಘದ ಮುಖಾಂತರ ರೈತರಿಗೆ ಆರ್ಥಿಕವಾಗಿ ಅವ್ರಿಗೆ ಸಾಲ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ನಾವು ಸಹಕಾರಿ ಸಂಘದೊಳಗೆ ಟ್ರ್ಯಾಕ್ಟರ್ ಕೊಟ್ಟಿವಿ. ಆಮೇಲೆ ಅವ್ರಿಗೆ ಸಹಕಾರಿ ಸಂಘಗಳು ಬಡ್ಡಿ ರಹಿತವಾಗಿ ಅವ್ರ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿವಿ. ಆ ನಿಟ್ಟಿನೊಳಗೆ ಸಹಕಾರಿ ಸಂಘಗಳ ಮಾದರಿಯ ಸಹಕಾರಿ ಸಂಘ ಅಂತ ನಾನು ಹೇಳ್ಕೊಳ್ತೀನಿ, ಹೇಳ್ಕೊಂತ ಇಚ್ಛಪಡ್ತೀನಿ. ಆಮೇಲೆ ಈ ಕೆಲವೊಂದು ಮಹಿಳೆಯರ ಗುಂಪು ಒಂದು JLG ಗುಂಪು ಅಂತ ಮಾಡಿ ಪ್ರತಿಯೊಂದು 5 ಮಂದಿ 6 ಮಂದಿ ಹೆಣ್ಮಕ್ಳಿಗಾಗಲಿ ಅಂಥ ಒಂದು ಶಕ್ತಿ ಅವ್ರಿಗೆ ದುಡಿದಂಥ ಬಾಣಗಳಾಗಲಿ 30,000 ರೂಪಾಯಿ ಒಂದು ಪ್ರತಿಯೊಂದು ವ್ಯಕ್ತಿಗಳು ಕೊಟ್ಟು ಒಂದೊಂದು ಸಂಘಕ್ಕೆ 1.5 ಲಕ್ಷ ತನಕ ನಾವು ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಸಬಲರಾಗಬೇಕು, ಅವ್ರ ಒಂದು ಒಕ್ಕಲತನಕ್ಕಾಗಲಿ ಅಥವಾ ವೈಯಕ್ತಿಕಾಗಲಿ ಅವ್ರಿಗೆ ಒಂದು ಅನುಕೂಲ ಆಗಲಿ ಅಂತ ದೃಷ್ಟಿ ಒಳಗೆ ಎಲ್ಲರಿಗಿನ ಸಹಕಾರಿ ಸಂಘದೊಳಗೆ ಆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ವಿ. ಮುಂದೆ ಬರುವಂಥ ದಿವಸಗಳು ಕೂಡ ಸಹಕಾರಿ ಸಂಘಕ್ಕೆ ನಾವು ರೈತರಿಗಾಗಿ 5 ಲಕ್ಷ ತನಕ ಉಚಿತವಾದಂಥ ಒಂದು ಸಾಲ ಸೌಲಭ್ಯವನ್ನು ಕೊಡುವಂಥ ಒಂದು ಸರ್ಕಾರದ ಯೋಜನೆ ಏನೈತಿ ಆ ಯೋಜನೆಯನ್ನು ನಾವು ಸದ್ಬಳಕೆ ಮಾಡಿಕೊಂಡು ಆ ನಿಟ್ಟಿನೊಳಗೂ ನಾವು ಈ ಸಹಕಾರಿ ಸಂಘವನ್ನು ಪರಿವರ್ತನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಇವತ್ತು ಪ್ರೆಸೆಂಟ್ ಆದರೂ ನಾನು ಅದಕ್ಕೆ ನಿರ್ದೇಶಕನಾಗಿ ಅಲ್ಲಿ ಸಹಕಾರಿ ಸಂಘದೊಳಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ರಾಜಕಾರಣ ಒಂದು ರಾಜಕಾರಣ ಅಂತಂದ್ರೆ ಈಗ ಒಂದು ಜನರಲ್ಲಿ ಪಕ್ಷನಿಷ್ಠೆ ಅನ್ನೋದಿಲ್ಲ, ತತ್ವ ಸಿದ್ಧಾಂತದ ರಾಜಕಾರಣ ಇಲ್ಲ, ಅಭಿವೃದ್ಧಿ ಆಧಾರಿತ ರಾಜಕಾರಣ ಇಲ್ಲ, ಮತ್ತೆ ಕೆಲವೊಬ್ರು ಯುವಕರಿಗೂ ಕೂಡ ರಾಜಕೀಯದಲ್ಲಿ ಬರಬೇಕು ಅನ್ನೋದು ಒಂದು ಆಸಕ್ತಿ ಇರ್ತದೆ, ಆದ್ರೆ ದುಡ್ಡಿನ ಒಂದು ಹಣದ ಕೊರತೆ, ಈ ಹಣದ ಒಂದು ಅನಿವಾರ್ಯತೆ ರಾಜಕೀಯದಲ್ಲಿ ಇದೆ ಅಂತ ತಮ್ಗೆ ಅನ್ಸುತ್ತ? ಈಗ ನೋಡಿ ಸರ್, ಇವತ್ತಿನ ರಾಜಕಾರಣ ಅಂತಂದ್ರೆ ಈ ದುಡ್ಡಿಲ್ಲ ರಾಜಕಾರಣ ಮಾಡೋಕ್ಕಂತ ಯಾರ ಕಡೆಯೂ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ. ದುಡ್ಡಿದ್ದು ಬೇಕಾದಂಥ ಪ್ರತಿಭಾವಂತ ಮನುಷ್ಯ ಅದಾನ ಅಂತಂದ್ರೆ ಪ್ರಾಮಾಣಿಕತನ ಮನುಷ್ಯ ಅದಾನ ಅಂತ ಒಂದು ಸಹಿತ ಅವನಲ್ಲಿ ದುಡ್ಡಿನ ಕೊರತೆ ಇತ್ತಂತಂದ್ರೆ ಒಂದು ರಾಜಕಾರಣಕ್ಕೆ ಬೆಳೆಯಲಿಕ್ಕೂ ಸಾಧ್ಯವಿಲ್ಲ, ಬೆಳೆದಕ್ಕೆ ಅವಕಾಶವೂ ಇಲ್ಲ. ಆ ನಿಟ್ಟಿನೊಳಗೆ ಅಧಿಕಾರ ವಿಕೇಂದ್ರೀಕರಣ ಆದ ನಂತರ ಕೆಲವೊಂದು ನಮಗೆ ಅನುಕೂಲ ಹೆಂಗಾಗೈತೆ ಅಂತಂದ್ರೆ ಅವ್ರು ಮೀಸಲಾತಿ ಬಂದ್ರೆ ಅಂತಂದ್ರೆ ಈಗ ಪ್ರತಿಯೊಂದು ಸಮಾಜಕ್ಕೊಂದು ಮೀಸಲಾತಿ ಅಂತ ಕಲ್ಪಿಸಿದಾಗ ಅದು ಸಣ್ಣ ಜನರು ಸಹಿತ ಮತ್ತು ರಾಜಕೀಯ ಬರೋದಕ್ಕೆ ಅಥವಾ ಹಿಂದುಳಿದ ಮಂದಿನೂ ರಾಜಕೀಯ ಬರೋದಕ್ಕೆ ಒಂದು ಅನುಕೂಲ ಆಗೈತೆ ಅನ್ನೋದನ್ನ ಹೋಗ್ತಕ್ಕಂಥ ಮಾತು. ಅದ್ರ ಜೊತೆಗೆ ಈಗ ಈಗ ನಾವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಥವಾ ಈ ವಿಧಾನಸಭಾ ಚುನಾವಣೆಯಲ್ಲಿ ಈಗ ದುಡ್ಡಿಲ್ಲದಂತಂದ್ರೆ ಭಾಳ ಅದರ ಬಗ್ಗೆ ದುಡ್ಡಿನ ಒಂದು ದೊಡ್ಡ ಪಿಡುಗು ಅಂತ ನಾನು ಆಗೋದು. ಈಗ ನಾವು ಈ ವೋಟರ್ಸ್ಗೆ ನಾವು ದುಡ್ಡಿನ ನಾವು ಅಭಿಷೇಕ ನಾವು ಕೊಡ್ತೀವಲ್ಲ ಮುಂದೆ ನಮ್ಗೆ ಅದು ನಾವು ಭ್ರಷ್ಟ ಆಗ್ತೀವಿ ಅಂತನ್ನುವಂಥದ್ದು ಅದರ ಮುನ್ಸೂಚನೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ದುಡ್ಡಿಂದ ಅದನ್ನು ನಾವು ಭ್ರಷ್ಟ ಆಗೋದಕ್ಕೆ ಆ ದುಡ್ಡೂ ಒಂದು ಕಾರಣ ಆಗತ್ತೆ. ಅದ್ರ ಜೊತೆಗೆ ಈ ಭ್ರಷ್ಟಾಚಾರ ನಾವು ಮಾಡೋದಕ್ಕೆ ನಮ್ಗೆ ಅದು ಹಾಗೆ ಮಾಡಿಕೊಟ್ಟಂಗೆ ನಾವು ಪ್ರಜೆಗಳಿಗೆ ನಾವು ಒಳ್ಳೆಯ ಆಡಳಿತ ಕೊಡಬೇಕು, ಅವ್ರಿಗೆ ಮೂಲ ಸೌಕರ್ಯ ಕೊಡಬೇಕು, ಶಿಕ್ಷಣ ಕೊಡಬೇಕು, ಗ್ರಾಮ ಕೊಡಬೇಕು ಅನ್ನೋಂಥ ನಿಟ್ಟಿನೊಳಗೆ ಅವ್ರಿಗೆ ಭರವಸೆ ಕೊಡಬೇಕು ಹೊರತು
ಆ ದುಡ್ಡಿನಿಂದ ನಾವು ಅವ್ರನ್ನ ಅಳತೆ ಮಾಡಿ ದುಡ್ಡಿನಿಂದ ನಾವು ನಾವು ಕೊಂಡುಕೊಳ್ಳೋದಾಗಲಿ ಅದ್ರ ಮಾಡಿದಾಗ ನಾವು ಮುಂದೆ ದುಡ್ಡು ಮಾಡ್ಕೊಬೇಕು. ಯಾಕಂದ್ರೆ ನಾವು ಬಾಂಡೋ ಹಾಕಿರ್ತೀವಿ ಅದ್ರ ದುಡ್ಡು ಹಾಕಿರ್ತೀವಿ ಅಂದ್ರೆ ತಗೊಳ್ತಕ್ಕಂಥ ಅದನ್ನು ತಗೊಳ್ಬೇಕು ಅನ್ನೋಂಥ ಮನಸ್ಥಿತಿ ಒಳಗೆ ಮನುಷ್ಯ ಬರ್ತಾನೆ. ಆ ವ್ಯವಸ್ಥೆ ಅದು ಹೋದಂಥದ್ದು ಮಾತ್ರ ರಾಜಕೀಯದಾಗ ಅದು ಸ್ವಚ್ಛ ರಾಜಕೀಯ ಆಗಕ್ಕೆ ಅದೊಂದು ಆಗ್ತೈತಿ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಆ ನಿಟ್ಟಿನೊಳಗೆ ಸರ್ಕಾರ ಬರಬೇಕು, ಪ್ರಜೆಗಳು ಆ ನಿಟ್ಟಿನೊಳಗೆ ಎಲ್ಲರೂ ಜಾಗೃತರಾಗಬೇಕು. ಯುವಕರಿಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು. ಯಾಕೆ ಶಿಕ್ಷಣ ಇರ್ತೈತಿ, ಯುವಕರಿಗೆ ನಾವು ಪ್ರಾಧಾನ್ಯತೆ ಕೊಟ್ಟರೆ ಅವರು ಹುರುಪಿನಿಂದ ಒಂದು ರಾಜಕೀಯ ಒಳಗೆ ಪ್ರವೇಶ ಮಾಡಿ ಆ ಗ್ರಾಮದ ಅಭಿವೃದ್ಧಿ ಮಾಡೋದಕ್ಕೆ ಅವ್ರಿಗೆ ಸಹಕಾರಿ ಆಕತಿ. ಈಗ ವಯಸ್ಸಾಗಿ 40-70 ವರ್ಷ ಆಗಿಂದ ರಾಜಕೀಯದಿಂದ ಅವರು ಸರ್ಕೊಂಡು ಬಿಡೋದು ಚಲೋ. ಯಾಕಂತಂದ್ರೆ ಅವ್ರಿಗೆ ವಯಸ್ಸಾಗಿರ್ತೈತಿ, ನಾವು ಅವ್ರಿಗೆ ಅವ್ರು ಸ್ಪಂದಿಸೋಕ್ಕಾಗೋದ್ರ ಜನರಿಗೆ. ಆ ನಿಟ್ಟಿನೊಳಗೆ ನಾವು ಯುವಕರಿಗೆ ಕೊಟ್ಟರೆ ಅವರು ಸ್ಪಂದಿಸ್ತಾರೆ, ಗ್ರಾಮದ ಅಭಿವೃದ್ಧಿ ಆಗ್ತೈತಿ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ. ಖಂಡಿತ ಸರ್, ಈಗ ತಮ್ಮ ಕ್ಷೇತ್ರದ 2023 ನಡೆದಂಥ ಒಂದು ಚುನಾವಣೆಯಲ್ಲಿ ಸಾಮಾನ್ಯ ಉದ್ರಪ್ಪ ಲಮಾಣಿ ಸಾಹೇಬರು ಅಭೂತಪೂರ್ವವಾದಂಥ ಗೆಲುವು ಸಾಧಿಸಿದ್ರ ಮುಖಾಂತರ ಈ ಒಂದು ಘನ ಸರ್ಕಾರದಲ್ಲಿ ಉಪಸಭಾಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮಾನ್ಯ ಸಾಹೇಬರು ಈಗ ಮುಂಬರುವಂಥ ದಿನಗಳಲ್ಲಿ ಸಂಪೂರ್ಣವಾಗಿ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾರೆ ಅಥವಾ ಹಿಂದೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಏನು ಒಂದು ಹೇಳಲು ಇಷ್ಟಪಡ್ತಿದ್ದ. ಹಿಂದೆ ಅವರು ನಿಮ್ಮ 2013 ಇಸ್ವಿಯೊಳಗೆ ಅವರು ಈ ತಾಲೂಕಿನ ಎಸ್ ಸಿ ಕ್ಷೇತ್ರದ ಕ್ಷೇತ್ರ ಶಾಸಕ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಈ ಸಿದ್ದರಾಮಯ್ಯ ಈ ಸಾಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರನ್ನ ಅವ್ರನ್ನ ಮುಜರಾಯಿ ಮಿನಿಸ್ಟರ್ ಅಂತ ಮಾಡಿದ್ರು ಅವಾಗ. ಅವ್ರನ್ನ ಅವರು ಈ ಪ್ರತಿಯೊಂದು ಈ ತಾಲೂಕಿನಂತ ಅಲ್ಲ ಇಡೀ ರಾಜ್ಯದ ಪ್ರತಿಯೊಂದು ಕಡೆಯೂ ಅವರು ಸಾಕಷ್ಟು ಅನುದಾನ ತಂದು ಗುಡಿ ಗುಂಡಾಗಳನ್ನು ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ಯಾರ. ಆಮೇಲೆ ಹಳ್ಳಿ ಒಳಗೆ ರಸ್ತೆಗಳಿಗೆ ಆದ್ಯತೆ ಕೊಟ್ಟಾರ. ಆಮೇಲೆ ಬಡ ಜನರಿಗೆ ಹಾಸ್ಟೆಲ್ ಆಗ್ಯಾವು, ಅವರಿದ್ದ ಸಂದರ್ಭದಲ್ಲಿ ಹಾಸ್ಟೆಲ್ ಆಗ್ಯಾವು, ಅಂಗನವಾಡಿ ಕಟ್ಟಡಗಳಾಗ್ಯಾವು, ರೋಡ್ಸ್ ಆಗ್ಯಾವು. ಆಮೇಲೆ ಇವು ಎಸ್ ಸಿ ಕಾಲೋನಿ ಆಗಲಿ ಎಸ್ ಸಿ ಕಾಲನಿ ಆಗಲಿ ಅವಕ್ಕೆ ಸಾಕಷ್ಟು ದುಡ್ಡು ಹಾಕಿ ಅವನ್ನ ಡೆವಲಪ್ಮೆಂಟ್ ಮಾಡಿದಂಥದ್ದು ಅವರು ಅವರು ಅವಧಿ ಒಳಗೆ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ಯಾರ. ಮುಂದೆ ಬರೋಂಥ ದಿವಸದಲ್ಲಿ ಕೂಡ ಅವರು ಉಪಸಭಾಪತಿಗಳು ಅದೂ ಸಹಿತ ಗ್ರಾಮದ ಜನರ ನಿಕಟ ಸಂಪರ್ಕ ಇಟ್ಕೊಂಡವರು ನಿಕಟ ಸಂಪರ್ಕ ಇಟ್ಕೊಂಡು ಪ್ರತಿಯೊಂದು ಎಸ್ ಸಿ ಸಮಾಜ ಇರ್ಬೋದು ಅಥವಾ ಯಾವುದೇ ಸಮಾಜ ಇದ್ದರೂ ಸಹಿತ ಅವ್ರಿಗೆ ಸ್ಪಂದಿಸಿ ಆ ನಿಟ್ಟಿನೊಳಗೆ ಅವರು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನವೂ ಮಾಡ್ತಾರೆ. ಮತ್ತು ಅವರು ಅವರಿಂದ ಈ ಕ್ಷೇತ್ರದ ಜನ ಈ ಹಾವೇರಿ ತಾಲೂಕಿನ ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಾರೆ. ಆ ನಿರೀಕ್ಷೆ ಅವ್ರು ಸುಳ್ಳು ಮಾಡೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಐತಿ. ಅವರು ಮತ್ತು ಈಗ ಬರುವಂಥ ಮುಂದಿನ ದಿನಗಳಲ್ಲಿ ಈಗ ಈ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದು ರಸ್ತೆ ಇರ್ಬೋದು ಅಥವಾ ಶಾಲೆ ಕಾಲೇಜುಗಳಿರ್ಬೋದು ಅಥವಾ ಅಂಗನವಾಡಿ ಕಟ್ಟಡಗಳಿರ್ಬೋದು ಅಥವಾ ರೂರಲ್ ಡೆವಲಪ್ಮೆಂಟಿಂದ ಏನು ಇದು ಗ್ರಾಮ ಪಂಚಾಯತ್ಗಳ ಮಟ್ಟದ ಗ್ರಾಮ ಪಂಚಾಯತ್ಗಳು ಸಾಕಷ್ಟು ಅನುದಾನ ತಂದು ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಮತ್ತು ಗ್ರೂಪ್ನವರು ಇದ್ದಾರೆ. ಅವರು ಒಳ್ಳೆಯ ಒಂದು ರಾಜಕಾರಣಿ ಅಂತ ನಾನು ಅನ್ನಿಸ್ತೀನಿ. ಅವರು ಸ್ವಲ್ಪ ಅವರು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಆ ನಿಟ್ಟಿನೊಳಗೆ ಈಗ ಸದ್ಯಕ್ಕೆ ಪ್ರೆಸಿಡೆಂಟ್ ಅವರು ಆ ನಿಟ್ಟಿನೊಳಗೆ ಅದಾರ. ಅವರಿಂದ ನಾವು ಸಾಕಷ್ಟು ನಿರೀಕ್ಷೆ ಮಾಡಿ ಆ ಕೆಲಸ ಮಾಡ್ತಾರೆ ಅಂತ ಭರವಸೆ ಈ ತಾಲೂಕಿನ ಜನರಿಗೆ ಐತಿ. ಖಂಡಿತ. ಈಗ ಕೊನೆಯದಾಗಿ ಈಗಿನ ಒಂದು ಯುವ ರಾಜಕಾರಣಿಗಳಿಗೆ ಏನು ಒಂದು ಸಂದೇಶ ಅಥವಾ ಮನವಿಯನ್ನು ಕೊಡಲು ಬಯಸ್ತೀರಿ ಸರ್? ಈಗಿನ ಯುವಕರು ರಾಜಕೀಯದಲ್ಲಿ ಮುಂದೆ ಬರಬೇಕು. ಹೆಂಗೆ ಮುಂದೆ ಬರಬೇಕು ಅಂತಂದರೆ ಅವರು ಪ್ರಾಮಾಣಿಕ ಶಿಕ್ಷಣ ಇದ್ದಂಥ ವ್ಯಕ್ತಿಗಳು ಈ ಪ್ರಾಮಾಣಿಕ ಒಂದು ಮುಂದೆ ಬರ್ಬೇಕು. ಆ ಯುವಕರು ಬಂದು ಏನು ರಾಷ್ಟ್ರಕ್ಕಾಗಲಿ ರಾಜ್ಯಕ್ಕಾಗಲಿ ಅಥವಾ ಈ ನಮ್ಮ ತಾವು ಪ್ರತಿನಿಧಿಸುವಂಥ ಕ್ಷೇತ್ರಕ್ಕಾಗಲಿ ಅವರು ಒಳ್ಳೆಯ ಆಡಳಿತ ಕೊಡಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಬೇಕು. ಮೊದಲಿಗೆ ಪ್ರಾಧಾನ್ಯತೆ ಕೊಡಬೇಕು ಅವರು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡೋದಕ್ಕೆ. ಇವಕ್ಕೆ ಯುವಕರು ಪ್ರಾಧಾನ್ಯತೆ ಕೊಟ್ಟಾಗ ಅವು ಹಳ್ಳಿಗಳ ಉದ್ಧಾರ ಆಗ್ತಾವೆ ಮತ್ತು ತಾಲೂಕಿನ ಉದ್ಧಾರ ಆಕತಿ. ಆ ಯುವಕರು ಮುಂದೆ ಬರಬೇಕು, ಅವ್ರಿಗೆ ಒಳ್ಳೆಯ ಭವಿಷ್ಯ ಐತಿ. ಆ ಭವಿಷ್ಯ ರೂಪಿಸ್ಕೊಳ್ಳುವಂಥದ್ದು ರಾಜಕೀಯವಾಗಿ ರೂಪಿಸ್ಕೊಳ್ಳುವಂಥದ್ದು ಅಂತ ಅವರು ಬೆಳೀಬೇಕು, ರಾಜಕೀಯವಾಗಿ ಮುಂದೆ ಬರಬೇಕು. ಅವ್ರಿಗೆ ನಾವು ಈಗ 60-70 ವರ್ಷ ಆದಂಥವ್ರು ಅಲ್ಲಿ ಅವರು ಅವ್ರಿಗೆ ಯುವಕರಿಗೆ ಅವ್ರಿಗೆ ನಾವು ಮಾದರಿ ಆಗಬೇಕು. ಅವ್ರಿಗೆ ನಾವು ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರನ್ನ ಮುಂದೆ ತರುವಂಥ ಪ್ರಯತ್ನ ಮಾಡಬೇಕು. ಮಹಿಳೆಯರಲ್ಲಿ ಅಥವಾ ಯುವಕರಲ್ಲಿ ಅವ್ರನ್ನ ನಾವು ಮುಂದೆ ತರುವಂಥ ಪ್ರಯತ್ನ ಮಾಡಿದರೆ ಮಹಿಳೆಯರಿಗೂ ಅವ್ರ ಆದ್ಯತೆ ಕೊಟ್ಟರೆ ಅವರು ಕೂಡ ಈ ಮಹಿಳೆಯ ಪರವಾಗಿ ಅವರು ಒಂದು ಉತ್ತಮ ಆಡಳಿತ ಕೊಡ್ಬೇಕು, ಮಹಿಳೆಯರಿಗೊಂದು ಸಾಕಷ್ಟು ಅನುಕೂಲ ಮಾಡಿಕೊಡ್ಬೇಕು, ಅವರು ಒಂದು ಶಕ್ತಿ ಆಗ್ತಾರೆ. ಅದ್ರ ಜೊತೆ ಯುವಕರಿಗೂ ನಾವು ಪ್ರಾಧಾನ್ಯ ಕೊಟ್ಟರೆ ಅವರು ಇವತ್ತಿನ ಯುವಕರೇ ನಾಳಿನ ಒಳ್ಳೆಯ ನಾಗರಿಕರಾಗೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂತ ಅವ್ರು ಯುವಕರಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ನಾವು ಬಯಕೆ. ಸರ್, ಈಗ
ಈ ಒಂದು ಸರ್ಕಾರ ಕೊಟ್ಟಿರುವಂತಹ ಒಂದು ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಬಡ ಜನರಿಗೆ ಇವತ್ತು ಉಪಯೋಗ ಆಗ್ತಾ ಇದೆ, ಮತ್ತೆ ತಮ್ಮ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳು ಏನಿದೆ? ಈಗ ಏನು ಗ್ಯಾರಂಟಿಗಳೇನು ಈಗ ನಾವು ಈ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟದಿಲ್ಲ, ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಐತಿ ಇಲ್ಲ ಅಂತ ನಾನು ಅನ್ನೋಲ್ಲ. ಸಾಕಷ್ಟು ಈಗ ಉಚಿತವಾಗಿ ವಿದ್ಯುತ್ ಇರ್ಬೋದು ಅಥವಾ ಮಹಿಳೆಯರಿಗೆ ಬಸ್ಸಿನ ಒಂದು ಫ್ರೀ ಬಸ್ಸಿನ ಅನುಕೂಲ ಇರ್ಬೋದು ಅಥವಾ ಅಥವಾ ಅವರಿಗೆ 2,000 ರೂಪಾಯಿ ಅವ್ರಿಗೆ ದುಡಿಯೋ 2,000 ರೂಪಾಯಿ ಕೊಡುವಂಥ ಒಂದು ಶ್ರೀ ಸಿ ಯೋಜನೆ ಇರ್ಬೋದು. ಆಮೇಲೆ ಯುವಕರಿಗೆ ಮುಂದೆ ಅವ್ರಿಗೆ ಒಂದು 2,000 ರೂಪಾಯಿ ನಾವು ಅವ್ರಿಗೆ ಸ್ಟಾರ್ಟ್ಮೆಂಟ್ ಕೊಡುವಂಥದ್ದಾಗಲಿ ಒಳ್ಳೆಯ ಕಾರ್ಯಕ್ರಮ ಇಲ್ಲ ಅಂತ ನಾನು ಅನ್ನೋಲ್ಲ. ಅದು ಅದನ್ನು ಆರ್ಥಿಕ ಹೊರೆ ನೋಡಿಕೊಂಡು ಅದನ್ನು ಈಗಂತೂ ಇಂಪ್ಲಿಮೆಂಟ್ ಆಗ್ತಿ ಸರ್ಕಾರದವರು ಒಳ್ಳೆ ಇಂಪ್ಲಿಮೆಂಟ್ ಆಗತ್ತೈತಿ. ಮುಂದಂತ ಮುಂದೆ ಬರುವಂಥ ದಿವಸದಾಗ ಕಂಪ್ಲೀಟ್ ಈ ರಾಜ್ಯಕ್ಕೆ ಅದು ಇಂಪ್ಲಿಮೆಂಟ್ ಆಗಿ ಎಲ್ಲರಿಗೂ ಒಂದು ಒಳ್ಳೇದಾಗತ್ತಿ. ಈ ರೈತರು ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗತ್ತೆ ಅಂತ ನಾನು ಅಭಿಪ್ರಾಯ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಯಲಗಚ್ಚ ಮಾಜಿ ಮಂಡಲ ಪ್ರಧಾನರು ಹಾಗೂ 4 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ 2 ಅವಧಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ತಾಲೂಕು ಆಶ್ರಯ ಕಮಿಟಿ ಅಧ್ಯಕ್ಷರು ಹಾವೇರಿ ತಾಲೂಕು ಹಾಗೂ ವೆಂಕಟೇಶ್ವರ ದೇವಸ್ಥಾನ ಕಮಿಟಿಯ ಹಾಲಿ ಅಧ್ಯಕ್ಷರು, ಈ ಭಾಗದ ಹಿರಿಯ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಅರವಿಂದ್ ಪಾಟೀಲ್ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.